ವೀಕ್ಷಕರೇ, ಭಾರತದಲ್ಲಿ ಪ್ರಬಲ ಸರ್ವಶಕ್ತನಾಗಿದ್ದ ಮೊಘಲ ದೊರೆ ಔರಂಗಜೇಬನಿಗೆ ತೊಡೆತಟ್ಟೆ ನಿಲ್ಲುತ್ತಿದ್ದ ಶಿವಾಜಿ ಮಹಾರಾಜರನ್ನು ಬಿಟ್ಟರೆ ದಕ್ಷಿಣ ಭಾರತದಲ್ಲಿ ಇನ್ಯಾವ ರಾಜರು ಸಹ ಔರಂಗಜೇಬನನ್ನು ಎದುರು ಹಾಕಿಕೊಳ್ಳುತ್ತಿರಲಿಲ್ಲ. ಅಂತಹ ಆಕ್ರಮಣಕಾರಿ ಔರಂಗಜೇಬನ ಸೈನ್ಯವನ್ನೇ ಚೆಂಡಾಡಿದ ಹೆಣ್ಣು ಹುಲಿ ಎಂದರೆ ಅದು ನಮ್ಮ ಕನ್ನಡದ ಕೆಳದಿಯ ಚೆನ್ನಮ್ಮ. ಹೌದು, ಅದು 1689 ಸಮಯ. ಛತ್ರಪತಿ ಶಿವಾಜಿ ಮಹಾರಾಜರ ಸಾವಿನ ನಂತರ ದಕ್ಷಿಣ ಭಾರತ ಅಕ್ಷರಶಃ ಕಂಗಾಲಾಗುವಂತಾಯಿತು. ಆಕ್ರಮಣಕಾರ ಔರಂಗಜೇಬ ಇನ್ನಷ್ಟು ಮೆರೆಯಲು ಶುರುವಾದ. ಈ ನಿಟ್ಟಿನಲ್ಲಿ ಮರಾಠ ಸಾಮ್ರಾಜ್ಯವನ್ನು ಕೈವಶ ಮಾಡಿಕೊಳ್ಳಲು 1689 March 11 ಶಿವಾಜಿಯ ಮೊದಲ ಮಗ ಸಂಭಾಜಿಯನ್ನು ಕೊಲ್ಲಿಸಿದನು. ಈ ಸಮಯದಲ್ಲಿ ಶಿವಾಜಿಯ ಎರಡನೇ ಮಗ ರಾಜಾರಾಮನ ಮೇಲೆ ಬಾದಶಃ ಔರಂಗಜೇಬನ ಕಣ್ಣು ಬಿತ್ತು. ಈ ಕಠಿಣ ಸಮಯದಲ್ಲಿ ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದೆ ಕನ್ನಡದ ವೀರವನಿತೆ ಕೆಳದಿಯ ಚೆನ್ನಮ್ಮ. ರಾಜಾರಾಮ ಔರಂಗಜೇಬನ ಸೈನ್ಯದ ಎದುರು ಹಿಮ್ಮೆಟ್ಟಿ ಉತ್ತರ ಭಾರತ ಸೇರಿದಂತೆ ಯಾವ ರಾಜರೂ ಸಹ ಆಶ್ರಯ ಕೊಡದೆ ಕಂಗಾಲಾಗಿದ್ದ. ಇತ್ತ ಔರಂಗಜೇಬನ ಸೈನ್ಯವೂ ಸಹ ರಾಜಾರಾಮನ ಬೆನ್ನು ಬಿದ್ದಿತ್ತು. ಹೇಗೇಗೂ ತಪ್ಪಿಸಿಕೊಂಡು ಕೆಳದಿಗೆ ಬಂದು ತಲುಪಿದ. ಮೊದಲೇ ಕನ್ನಡಿಗರದ್ದು ಹಸಿದು ಬಂದವರಿಗೆ ಆಶ್ರಯ ನೀಡುವ ತಾಣ. ಇನ್ನು ಚೆನ್ನಮ್ಮಾಜಿಯನ್ನು ಕೇಳಬೇಕೇ? ಶಿವಾಜಿಯ ಮಗ ಎಂದು ರಾಜಾರಾಮ ಹೇಳುತ್ತಾನೆ. ಈ ಸಮಯದಲ್ಲಿ ಕೆಳದಿಯ ಚೆನ್ನಮ್ಮ, ನೀನು ಹಿಂದೂ ರಕ್ಷಕ ಶಿವಾಜಿಯ ಮಗನೇ ಎನ್ನುತ್ತಾಳೆ. ಆಗ ರಾಜಾರಾಮ ನಡೆದ ಘಟನೆ, ಔರಂಗಜೇಬನ ರಾಕ್ಷಸ ಕ್ರೌರ್ಯ ಎಲ್ಲವನ್ನು ಸಹ ಎಳೆ ಎಳೆಯಾಗಿ ವಿವರಿಸುತ್ತಾನೆ. ಆಗ ಚೆನ್ನಮ್ಮ ಗಟ್ಟಿ ಧ್ವನಿಯಲ್ಲಿ ಹೇಳುತ್ತಾಳೆ, ಕೆಳದಿಗೆ ಬಂದು ಕೇಳಿದ ವರವನ್ನು ಪಡೆಯದೆ ಹೋದವರು ಯಾರೂ ಇಲ್ಲ. ಔರಂಗಜೇಬನ ಸೈನ್ಯದ ಮಹಾಪೂರವೇ ಹರಿದು ಬಂದರೂ ನಿನ್ನ ರಕ್ಷಣೆಗೆ ನಾನು ನಿಲ್ಲುತ್ತೇನೆ. ಶಿವಾಜಿ ಮಗನ ರಕ್ಷಣೆ ನನ್ನದು ಎನ್ನುತ್ತಾಳೆ. ಚೆನ್ನಮ್ಮ ಶಿವಾಜಿಯ ಮಗ ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದು ಔರಂಗಜೇಬನಿಗೆ ತಿಳಿಯುತ್ತದೆ. ಈ ವಿಷಯ ತಿಳಿದ ಔರಂಗಜೇಬ ರಾಜಾರಾಮನನ್ನು ಒಪ್ಪಿಸಿದರೆ ಕೆಳದಿಯೊಂದಿಗೆ ಸ್ನೇಹ ಬೆಳೆಸುತ್ತೇನೆ ಎನ್ನುತ್ತಾನೆ. ಇದಕ್ಕೆ ಒಪ್ಪದ ಚೆನ್ನಮ್ಮ ರಾಜಾರಾಮನನ್ನು ಜಿಂಜಿಯ ಕೋಟೆಗೆ ಸುರಕ್ಷಿತವಾಗಿ ಕಳುಹಿಸಿಕೊಟ್ಟು ಆತನಿಗೆ ಸೈನ್ಯದೊಂದಿಗೆ ರಕ್ಷಣೆ ಮಾಡುತ್ತಾಳೆ. ಈ ಸಮಯದಲ್ಲಿ ಔರಂಗಜೇಬ ಸಿಟ್ಟಿಗೇಳುತ್ತಾನೆ. ರಾಜಾರಾಮನನ್ನು ಸೆರೆ ಹಿಡಿಯಲು ಔರಂಗಜೇಬನ ಸೈನ್ಯ ಕೆಳದಿಯತ್ತ ಧಾವಿಸುತ್ತಾ ಗಡಿ ತುದಿಗೆ ಬಂದಿತು. ಅವನ ಅಪಾರವಾದ ಸೇನೆಯು ಮಳೆಯಲ್ಲಿ ನೆನೆದು ಪಶ್ಚಿಮ ಘಟ್ಟಗಳಲ್ಲಿ ಮಲೆನಾಡಿನತ್ತ ನುಸುಳುತ್ತಿತ್ತು. ಇತ್ತ ಗೆರಿಲ್ಲ ಯುದ್ಧ ತಂತ್ರವನ್ನು ಮೊದಲೇ ಆಯೋಜಿಸಿದ್ದ ಚೆನ್ನಮ್ಮ ಮತ್ತು ಆಕೆಯ ಸೇನೆಯು ಔರಂಗಜೇಬನ ಸೈನ್ಯವನ್ನು ಮಲೆನಾಡಿನಲ್ಲಿ ಕೊಚ್ಚಿ ಕೊಚ್ಚಿ ಬಿಸಾಡಿತು. ಚೆನ್ನಮ್ಮನ ಗೆರಿಲ್ಲ ಯುದ್ಧ ತಂತ್ರಕ್ಕೆ ಔರಂಗಜೇಬನ ಸೈನ್ಯ ಬೆಚ್ಚಿ ಬಿದ್ದಿತು. ಔರಂಗಜೇಬನ ಸೈನ್ಯ ಕೆಳದಿ ಚೆನ್ನಮ್ಮನಿಗೆ ಶರಣಾಗತಿಯಾದರು. ವಿಧಿಯಿಲ್ಲದೆ ಔರಂಗಜೇಬ ಕೆಳದಿಯ ಚೆನ್ನಮ್ಮನ ಜೊತೆ ಸಂಧಾನ ಮಾಡಿಕೊಂಡ ಮತ್ತು ಮಂಡಿಯೂರುವಂತೆ ಆಯಿತು. ಇತ್ತ ಸಂಧಾನದ ನಂತರವೂ ಉಳಿದ ಸೈನಿಕರಿಗೆ ಜೀವ ಭಿಕ್ಷೆಯನ್ನು ಸಹ ಕೊಟ್ಟು ಕಳಿಸಿದಳು. ನಿಜಕ್ಕೂ ಸ್ನೇಹಿತರೇ ಹೆಮ್ಮೆ ಪಡುವಂತಹ ವಿಷಯ. ಮೊಘಲ ದೊರೆ ಔರಂಗಜೇಬನನ್ನು ಎದುರು ಹಾಕಿಕೊಂಡು ಭಾರತದಲ್ಲಿ ಯಾವ ರಾಜರು ಮಾಡದ ಸಾಹಸವನ್ನು ಮಾಡಿ ಔರಂಗಜೇಬನೇ ಮಂಡಿಯೂರುವಂತೆ ಮಾಡಿದ ಕನ್ನಡದ ಹೆಣ್ಣು ಹುಲಿ ಕೆಳದಿ ಚೆನ್ನಮ್ಮನ ಸಾಹಸ ಮರೆಯಲಾಗದು. ನಾವು ದೇಶಕ್ಕಾಗಿ ದುಡಿದ ಎಲ್ಲ ವೀರರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತೇವೆ. ಇದರಂತೆ 1696 ಹುಟ್ಟಿದ ಹೆಣ್ಣು ಹುಲಿ ಚೆನ್ನಮ್ಮಾಜಿಯನ್ನು ಆರಾಧಿಸುವುದು ಸಹ ನಮ್ಮ ಧರ್ಮವಾಗಿದೆ.